ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಇದು ಚರ್ಚೆ ಪ್ರತಿ ತಿಂಗಳು ನಡೀತಾ ಇರುತ್ತೆ ನಮ್ಮ ಒಂದು ಮಂತ್ಲಿ ಮೀಟಿಂಗ್ ಅಲ್ಲಿ. ಮಾರ್ಚ್ 2024ರವರೆಗಿನ ವಾರ್ಷಿಕ ಲೆಕ್ಕಪತ್ರಗಳ ವರದಿಯ ಮಂಡನೆಯನ್ನು ಮಾಡಿದಂತ ನಮ್ಮ ಖಜಾಂಚಿಗಳಾದ ಶ್ರೀಯುತ ಎಸ್ ಉಮೇಶ್ ಅವರಿಗೆ ಧನ್ಯವಾದಗಳು, ಹಾಗೂ ಅದನ್ನ ಅನುಮೋದನೆ ಮಾಡಿದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಏಪ್ರಿಲ್ 2024ರಿಂದ ಮಾರ್ಚ್ 2025ರವರೆಗಿನ ಸಭಾ ಲೆಕ್ಕಪತ್ರಗಳನ್ನ ಆಡಿಟ್ ಮಾಡಿಸಿಕೊಳ್ಳಲು ಆಡಿಟ್ ನೇಮಕಾತಿ ಬಗ್ಗೆ ನಮ್ಮ ಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಗೋವರ್ಧನ್ ಅವರು ಇನ್ನೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಸುಬ್ರಹ್ಮಣ್ಯಂ ಅವ್ರ ಮಗ, ಅವರು ಸುಬ್ರಹ್ಮಣ್ಯಂ ಅವರು ಸಹ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ರು, ಈಗ ಒಂದು 4 ವರ್ಷದಿಂದ ಅವರು ಸಹ ಮಾಡ್ತಾ ಇದಾರೆ. ಅವರು ನಮ್ಗೆ ಉಚಿತವಾಗಿ ಮಾಡ್ಕೊಡ್ತಾ ಇರೋದ್ರಿಂದ ಅವ್ರನ್ನೇ ಕಂಟಿನ್ಯೂ ಮಾಡೋಣ ಅಂತ ನಾನಾದ್ರೂ ಕೂಡ ಸಭೆಗೆ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ನಾವು ಅದನ್ನ ಅನುಮೋದಿಸಬೇಕಂತ ನಾನಾದ್ರೂ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೇನಾದ್ರೂ ವಿಚಾರಗಳಿದ್ರೆ ಹೇಳಿದ್ರೆ ಅದು ಪ್ರಸ್ತಾಪ ಮಾಡಿ ತಮ್ಗೆ ಮಾಹಿತಿಗಳನ್ನ ಕೊಡಲಾಗುತ್ತೆ. ಅದು ಏನು ಇಲ್ಲ ಅಂತ ಕಂಡು ಬಂದ್ರೆ ಮುಂದಿನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಶುರು ಆಗುತ್ತೆ. ಏನಾದ್ರೂ ಮಾಹಿತಿಗಳಿದ್ರೆ ಅದನ್ನ ಅಭಿವೃದ್ಧಿಗೊಳಿಸ್ಲಿಕ್ಕೆ ಮಹಾಸಭೆಯಿಂದ ಏನಾದ್ರೂ ಕೆಲಸಗಳಿದ್ರೆ ಅಥವಾ ಇನ್ನೇನಾದ್ರೂ ನಾವು ಇಲ್ಲಿ ನಿಮ್ಮ ಸಲಹೆಗಳನ್ನ ತಗೊಂಡು ಇನ್ನೇನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಏನಾದ್ರು ತಮ್ಮಗಳ ಸಲಹೆಗಳಿದ್ರೆ ಅಥವಾ ಇಷ್ಟು ದಿವಸ ನಾವು ಕೆಲಸ ಮಾಡಿರ್ತಕ್ಕ ಏನಾದ್ರು ಲೋಪದೋಷ ಕಂಡು ಅದನ್ನು ಸರಿಪಡಿಸ್ಕೊಳ್ಳೋ ಬಗ್ಗೆ ತಮ್ಮಗಳ ಸಲಹೆ ಸೂಚನೆಗಳಿದ್ರೆ ಕೊಡ್ಬೋದು ಅಂತ ನಾನಾದ್ರೂ ಕೂಡ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಅದನ್ನ ಬಲಪಡಿಸ್ಬೇಕು ಅಂತ ಯಾರು ಸಹ ಅದಕ್ಕೆ ಇದ್ ಮಾಡ್ತಾರೆ, ಯಾರು ಅನ್ಯತ ಭಾವಿಸ್ಬೇಡಿ. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಒಂದ್ ಕಡೆ ಯಾಕಂದ್ರೆ ತೊಂದರೆ ಆಯ್ತು ಅಂದಾಗ ಸಭೆ ಇರುತ್ತೆ. ಈಗ ಇತ್ತೀಚೆಗೆ ಇದು ಬಹು ಔಚಿತ್ಯಪೂರ್ಣವಾದಂತ ಒಂದು ವಿಚಾರ. ಇತ್ತೀಚೆಗೆ ಇಲ್ಲಿ ಬಂದಿದ್ದಾರೆ ಅವರು, ಮಹೇಶ್ ಕುಮಾರ್ ಅವರು ಬನ್ನಿ. ವಿಷಾದಕರವಾದ ಒಂದು ಸಂಗತಿ ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಮಹೇಶ್ ಕುಮಾರ್ ಅಂತ TVS ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಇವರಿಗೆ ಎರಡು ಹೆಣ್ಮಕ್ಳು ಇರ್ತಾರೆ. ಯಾವ್ದೊಂದು ಯಾವ ವಿಚಾರವಾಗಿ ಆಯ್ತು ಅಂತ ಗೊತ್ತಿರ, ಜ್ವರ, ಎರಡು ಮಕ್ಳಿಗೂ ತುಂಬಾ ಹೈ ಫೀವರ್ ಬರುತ್ತೆ. ಇವ್ರು ಎಲ್ಲಾ ಕಡೆ ತೋರಿಸಿ ಕೊನೆಗೆ ಅಪೋಲೋ ಹಾಸ್ಪಿಟಲ್ ಸಹ ತೋರಿಸ್ತಾರೆ. ಆದ್ರೆ 2.5 ವರ್ಷದ ಮಗು ತೀರ್ಕೊಳ್ಳುತ್ತೆ. ಒಂದು ಚಿಕ್ಕಮಂದ 20-25 ದಿವಸ ತಿಂಗಳ ತತ್ರ ಆಗಿದೆ, ತೀರ್ಕೊಳ್ಳುತ್ತೆ. ಇನ್ನೊಂದು ಮಗು ICU ನಲ್ಲಿ ಇದೆ. ಇವರು ತುಂಬಾ ಆತ್ಮಾಭಿಮಾನಿ, ಯಾರು ಕೇಳಬಾರ್ದು ಇರಾಬಾರದೆಲ್ಲ ಖರ್ಚು ಮಾಡಿದ್ರು. ಯಾಕಂದ್ರೆ ಈ ಹುಡುಗ ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ರು. ನಾನು ಇವ್ರ ತಂದೆ ನಮ್ಮ ಫ್ಯಾಕ್ಟ್ರಿ ಹತ್ರ ಪಾಪ ಯಾರು ಕೇಳಬಾರ್ದು ಅಂತ ಇರಾಬಾರದೆಲ್ಲ ಸಾಲ ಮಾಡಿ ಇರಾಬಾರದ ತನ್ನಲ್ಲಿ ಏನೆಲ್ಲ ಅಸೆಟ್ಸ್ ಇಪ್ಪತ್ತೆಲ್ಲ ಮಾರಿ ಹೆಚ್ಚು ಕಡಿಮೆ ಮಕ್ಳಿಗೋಸ್ಕರ ಹೋರಾಟ ಮಾಡ್ಕೊಂಡ್ ಬಂದ್ರು. ಆದ್ರೂ ಎಲ್ಲೋ ಒಂದ್ ಕಡೆ ಅದು ಸಾಲಿಲ್ಲ. ಕೊನೆಗೆ ಸಂಘ ಸಂಸ್ಥೆಗಳನ್ನ ಕೇಳ್ಕೊಂಡ್ರು, ಅದು ನಮ್ಮ ಸಂಘ ಸಂಸ್ಥೆನ ಸಹ ಒಂದು ವಿನಂತಿ ಮಾಡ್ಕೊಂಡ್ರು. ಈಗ ಲಾಸ್ಟ್ ನಮ್ಮ ಒಂದು ಮಂತ್ಲಿ ಮೀಟಿಂಗ್ ಅಲ್ಲಿ ಅವರ ತಮ್ಮ ಬಂದಿದ್ರು, ಅವರ ಇವರು ಕಸಿನ್ ಬಂದು ಕೇಳಿದಾಗ ಒಂದು ನಿಮಿಷ ತಡ ಮಾಡ್ದೆ ನಮ್ಮೆಲ್ಲ ಕಾರ್ಯಕಾರಿ ಮಂಡಳಿಯವರು 10,000 ರೂಪಾಯಿ ಅವರಿಗೆ ಕೊಟ್ಟಿದ್ರು. ಅದು ಏನೇನೂ ಅಲ್ಲ, ಅವ್ರು ದಿನಕ್ಕೆ ಅವ್ರು 45,000 ರೂಪಾಯಿ ಖರ್ಚಾಗ್ತದೆ ICU ನಲ್ಲಿ. ಯಾಕಂದ್ರೆ ಮಗು ಮುಖ್ಯ, ಯಾಕಂದ್ರೆ ಒಂದ್ ಮಗು ಸ್ವಲ್ಪ ಕೊಟ್ಟಿದೆ, ಇನ್ನೊಂದೇ ಮಗು ಇರಬೇಕು. ಅವ್ರಿಗೆ ಅವ್ರ ಹೆಂಡತಿಗೆ ಪುನಃ ಮಕ್ಕಳಾಗ್ತಾ ಇರಂಗೆ ಆಪರೇಷನ್ ಸಹ ಮಾಡ್ಕೊಂಡಿದ್ದಾರೆ. ಮಕ್ಕಳು ಮುಖ್ಯ, ದುಡ್ಡು ಯಾವತ್ತಾರು ಸಂಪಾದನೆ ಮಾಡ್ಬೋದು. ನಾ ಯಾತಕ್ಕೆ ಈ ವಿಚಾರ ಹೇಳಲಿಕ್ಕೆ ಬಂದೆ ಅಂತಂದ್ರೆ, ಈಗ ಒಂದು ನಮ್ಮ ಸಂಘ ಒಂದು ಅವ್ರು ಸಹಾಯ ಮಾಡಿರೋದ್ರಿಂದ ಅದನ್ನ ಎಷ್ಟೋ ಜನ ಅದನ್ನ ಪ್ರೇರಿತರಾಗಿ ಇನ್ನ ಸಹಾಯವನ್ನ ಮಾಡಿದ್ದಾರೆ. 2,000 ಹಾಕ್ತೀನಿ ಅಂತ ಹೇಳಿದ್ರೆ ಅವ್ರಿಗೊಂದು ಚಪ್ಪಳ ಕೊಡಿ, ಅವ್ರಿಗೆ ವಂದನೆಗಳು. ಗಿರೀಶ್ ಅವರು 1,001 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತೀನಿ ಕೊಟ್ಕೊಂಡಿದ್ರೆ, ಅವ್ರಿಗೂ ಸಹ ಒಂದು ಕರತಾಡಣ. ಬಾಲು ಅವ್ರು ಎಷ್ಟಣ, ಒಂದ್ ಸಾವಿರ. ಬಾಲಸುಬ್ರಹ್ಮಣ್ಯ ಅವರು 1,000 ರೂಪಾಯಿ ಅವ್ರ ಅಕೌಂಟ್ ಹಾಕ್ತೀನಿ ಅಂತ ಹೇಳ್ತಾರೆ, ಅವ್ರಿಗೊಂದು ಕರತಾಡಣ ಕೊಡಿ. 2, 1, 3, 1, 4 ನಾವೆಲ್ಲ ಜೊತೆನಿದ್ದೀವಿ, ಮಾನಸಿಕ ಸ್ಥೈರ್ಯ ಕೊಡ್ತಾ ಇದ್ವಿ ಅಂತ ಹೇಳಲಿಕ್ಕೆ ಇದು ಮಾಡ್ತಾ ಇರೋದು. ಎಲ್ರು ಸಹ ತಮ್ಮ ಒಂದು ಕರತಾಡ ಮೂಲಕ ಇದನ್ನ ಪ್ರೇರಣೆ ಮಾಡಬೇಕು ಅಂತ ನಾನು ಕೂಡ ಹೇಳಿ. ಶಿವಿ ಗಣೇಶ್ ಶಾಸ್ತ್ರಿ ಬಿಟಿ ಸುಮಾ 625 ಅಂಕಗಳನ್ನು ಪಡೆದು 92.32% ತಗೊಂಡಿದ್ದಾರೆ.
ಇಲ್ಲೋಡಿ ಈ ಕಡೆ ಕೈ ಹಾಕ್ಬಿಡಿ. ಹಲೋ ಮಾಡಿ, ನನಗೆ ಮುಂದುವರ್ಸೇ ಮಾಡಿದ್ರೆ ಮುಂದುವರ್ಸೇ ನಾನು ಅದನ್ನ ಮಾಡಲಿಕ್ಕೆ ರೆಡಿ ಇರ್ತೀನಿ.